ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್. ಇವತ್ತು ಒಂದು ಸಿಂಪಲ್ ಆಗಿರೋ ಡಿಸೈನು ಹಾಗೆ ಒಳ್ಳೆ ಲುಕ್ ಕೊಡೋ ಅಂಥ ಕ್ಯೂಟ್ ಡಿಸೈನ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಡೀಟೇಲ್ಸ್ನ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೋಬೋದು. ಹಾಗೆಯೇ ಈಸಿಯಾಗಿ ಮನೆಯಲ್ಲೇ ಕೂತು ಸೀರೆ ಕುಚ್ಚು ಮಾಡೋದನ್ನು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಅವೈಲೇಬಲ್ ಇದೆ. ನಿಮಗೆ ಯಾವ ಕ್ಲಾಸ್ ಬೇಕೋ ಆ ಕ್ಲಾಸ್ನ ನೀವು ಚೂಸ್ ಮಾಡಿಕೊಂಡು ಸೀರೆ ಕುಚ್ಚು ಮಾಡೋದನ್ನು ಈಸಿಯಾಗಿ ಕಲ್ತ್ಕೋಬೋದು. ಬನ್ನಿ, ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನು ಇವತ್ತಿನ ಡಿಸೈನ್ಗೆ ನಾನು ರೆಗ್ಯುಲರ್ ನೀಡಲ್ ಅಂತ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10, 0.75 mm. ಇವತ್ತಿನ ಡಿಸೈನನ್ನು ಸ್ಯಾರಿಗೆ ಮಾಡಿ ತೋರಿಸ್ತಾ ಇರೋದು. ಮೊದಲಿಗೆ ನಾನು ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಯಾವ ರೀತಿ ಲಾಕ್ ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಮುಂಚೆ ಮೊದಲಿಗೆ ದಾರ ಈ ರೀತಿ ಎಳ್ಕೊಂಡು ನಾವು ನಾರ್ಮಲ್ ನಾಟ್ಸ್ನ ಹಾಕೋಬೇಕು. ನೋಡಿ, ಈ ರೀತಿ ನಾರ್ಮಲಾಗಿ ನಾವು ಯಾವ ಥರ ಗಂಟುಗಳು ಹಾಕೋತೀವಿ ಅಲ್ವಾ, ಆ ಥರ ಗಂಟುಗಳನ್ನ ಹಾಕೋಬೇಕು. ಎರಡು ಇಲ್ಲ ಅಂದರೆ ಮೂರು ಗಂಟುಗಳನ್ನ ಹಾಕೋಬೇಕು. ಸೊ ಇಲ್ಲಿ ರೆಗ್ಯುಲರ್ ನಾಟ್ಸ್ನ ನಾವು ಯೂಸ್ ಮಾಡ್ತಾ ಇರೋದು ಇವತ್ತಿನ ಡಿಸೈನ್ಗೆ. ಸೊ ನಾಟ್ಗಳೆಲ್ಲ ಹಾಕಿ ಆದಮೇಲೆ ನಾವು ಎಲ್ಲಿಗೆ ನಾಟ್ ಹಾಕ್ಕೊಂಡಿದ್ವಿ ಅಲ್ವಾ, ಅಂದರೆ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರ ತೆಗೆದು ಒಂದು ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ಇವಾಗ ನಾನು 4 chains ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವೇನು ಚೈನ್ಸ್ ಹಾಕೋತೀವಿ ಅಲ್ವಾ, ಇದು ಕೌಂಟಿಂಗ್ಸ್ನ ಅಷ್ಟಾಗಿ ತೊಗೊಳೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಸುಕ್ಕಾಗಬಾರ್ದು ಎಂಡಲ್ಲಿ ಕ್ಲಾತು, ಆ ಥರ ನೋಡಿಕೊಂಡು ಚೈನ್ಸ್ ಹಾಕ್ಕೊಳ್ಳಿ. ನಾನು ಇಲ್ಲಿ 4 chains ಹಾಕೋತಾ ಇದ್ದೀನಿ. ಇನ್ ಕೇಸ್ ನಿಮಗೆ 4 chains ಹಾಕಿನೂ ಸ್ವಲ್ಪ ಸುಕ್ಕಾಯಿತು ಅಂತ ಅನಿಸಿದ್ರೆ ನೀವು ಒಂದು ಚೈನ್ ಎಕ್ಸ್ಟ್ರಾ ಕೂಡ ಹಾಕ್ಕೊಂಡು ಲಾಕ್ ಮಾಡ್ಕೋಬೋದು. ಯಾಕೆ ಈ ಟಿಪ್ನ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಎಡ್ಜಸ್ಸಲ್ಲಿ ಅಂದರೆ ಎಂಡಲ್ಲಿ ಪಿಕೋ ಮಾಡಬೇಕಾದ್ರೆ ಕೆಲವೊಬ್ಬರು ನೀಟಾಗಿ ಮಾಡಿರೋಲ್ಲ. ಸೊ ಹಾಗಾಗಿ ಈ ಟಿಪ್ನ ಫಾಲೋ ಮಾಡಿ. ಮತ್ತು ಇವಾಗ 2 chains ಹಾಕೋತಾ ಇದ್ದೀನಿ. ಈ 2 chainನ ಕೂಡ ಅಷ್ಟೇ, ನೋಡಿ ಈ ರೀತಿ ಸ್ಟ್ರೈಟಾಗಿ ನೋಡ್ಕೋಬೇಕು ಫಸ್ಟ್ ಎಲ್ಲಿಗೆ ಬರುತ್ತೆ ಅಂತ. ಅಲ್ಲಿಗೆ ನಾವು ಸಿಂಗಲ್ ಕ್ರೋಷೆ ಹಾಕಿ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ಗಳು ಮಾಡ್ಕೋಬೇಕಾದ್ರೂ ಅಷ್ಟೇ, ತೀರಾ ಟೈಟಾಗಿ ಲಾಕ್ಗಳನ್ನ ಮಾಡ್ಕೋಬೇಡಿ. ಆದಷ್ಟು ಸ್ವಲ್ಪ ಫ್ರೀ ಹ್ಯಾಂಡಲ್ಲಿ ಅಂದರೆ ಸ್ವಲ್ಪ ಲೂಸಾಗಿನೇ ಲಾಕ್ ಮಾಡ್ಕೊಳ್ಳಿ. ಇವಾಗ ನಾನು ದಾರ ಮೇಲ್ ಮಾಡಿ ಇದಕ್ಕೆ ಬೀಡ್ನ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಡಲ್ ಗೋಲ್ಡ್ ಬೀಡ್ನ ನಾನು ಯೂಸ್ ಮಾಡ್ತಾ ಇರೋದು, ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಯೂಸ್ ಮಾಡ್ತೀವಿ ಅಲ್ವಾ, ಆ ಬೀಡ್ನ ಯೂಸ್ ಮಾಡ್ತಾ ಇರೋದು. ಬೀಡ್ನ ಹಾಕೋಬೇಕು ಈ ರೀತಿ. ಬೀಡ್ನ ಹಾಕಿ ಇಲ್ಲಿ ಬೀಡ್ನ ನಾವು ಲಾಕ್ ಮಾಡಬಾರ್ದು. ನೋಡಿ, ಈ ರೀತಿ ಡೈರೆಕ್ಟಾಗಿ ನಾವು ಸೀರೆಗೆ ಲಾಕ್ ಮಾಡ್ಕೋಬೇಕು ಬೀಡ್ನ. ಯಾವುದೇ ಕಾರಣಕ್ಕೂ ಬೀಡ್ನ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡ್ಕೋಬೇಡಿ, ಡೈರೆಕ್ಟಾಗೇ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇವಾಗ ದಾರ ಮೇಲ್ ಮಾಡಿ ಸೇಮ್ ಬೀಡ್ನ ನಾನು ತೊಗೋತಾ ಇದ್ದೀನಿ. ನೋಡಿ, ಇಲ್ಲೂ ಅಷ್ಟೇ ಬೀಡ್ನ ನಾನು ಲಾಕ್ ಮಾಡೋದಿಲ್ಲ. ಸೊ ಸೇಮ್ ಸೈಜಲ್ಲೇ ಬೀಡ್ನ ತಗೊಳ್ಳಿ, ದಾರ ಮೇಲ್ ಮಾಡಿ ನಾನು ಬೀಡ್ನ ಹಾಕೋತಾ ಇದ್ದೀನಿ. ಬೀಡ್ನ ಹಾಕಿ ಇಲ್ಲೂ ಅಷ್ಟೇ ಬೀಡ್ನನು ಲಾಕ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಈ ರೀತಿ ಸೀರೆಗೆ ಬೀಡ್ನನು ಲಾಕ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಲಾಕ್ಸ್ಗಳನ್ನ ಸ್ವಲ್ಪ ಲೂಸಾಗಿ ಮಾಡ್ಕೊಳ್ಳಿ. ಮತ್ತು ಇವಾಗ ದಾರ ಮೇಲ್ ಮಾಡಿ ಇನ್ನು ಒಂದು ಬೀಡ್ನ ತಗೋತಾ ಇದ್ದೀನಿ. ಬೀಡ್ನ ತಗೊಂಡು ಬೀಡ್ನ ನಾನು ಲಾಕ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ನಾನು ಸೀರೆಗೆ ಲಾಕ್ ಮಾಡ್ಕೋತೀನಿ. ಬೀಡ್ನ ಲಾಕ್ ಮಾಡಿ ನಾವು ಲಾಕ್ ಮಾಡಿದಾಗ ಸ್ವಲ್ಪ ಡಿಸ್ಟೆನ್ಸ್ ಅನಿಸುತ್ತೆ, ಹಾಗಾಗಿ ನಾನು ಡೈರೆಕ್ಟಾಗೇ ಸೀರೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಈ ರೀತಿ ಬರುತ್ತೆ. ಫಸ್ಟು 4 chains ಹಾಕ್ಕೊಂಡಿದ್ದೆ, ಆಮೇಲೆ 2 chains ಹಾಕಿದೆ, ಆಮೇಲೆ 3 beadsಗಳನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಚೈನ್ಸ್ ಹಾಕೋತೀನಿ. 1, 2, 3, 4, 5, 6, 7, 8 8 chainಗಳನ್ನ ಹಾಕ್ಕೊಂಡು ನಾನು ಇವಾಗ ಸೀರೆನ ತಿರುಗಿಸ್ಕೋತಾ ಇದ್ದೀನಿ. ತಿರುಗಿಸ್ಕೊಂಡು ನೋಡಿ, ಇಲ್ಲಿ ಲಾಕ್ ಇದೆ ಅಲ್ವಾ, ನೋಡಿ 2 chains ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ನ ಮೇಲೆ ನಾನು 8 chainಗಳನ್ನ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಮತ್ತೆ 2 chains ಹಾಕ್ಕೊಳ್ಳಿ. 2 chains ಹಾಕ್ಕೊಂಡು ಇಲ್ಲಿ 2 chains ಇತ್ತಲ್ವಾ ಲಾಕು, ಈ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ನಾವೇನಾದರೂ ಬೀಡ್ನ ಸ್ವಲ್ಪ ದೊಡ್ಡ ಸೈಜ್ ಯೂಸ್ ಮಾಡಿಕೊಂಡ್ರೆ ಚೈನ್ದು ಕೌಂಟಿಂಗ್ಸ್ ಕಡಿಮೆ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾಡ್ಕೊಂಡಾದಮೇಲೆ ಇವಾಗ ಮತ್ತೆ ನಾನು ಸೀರೆನ ಸೀದಾ ಸೈಡ್ಗೆ ತೊಗೋತಾ ಇದ್ದೀನಿ, ಅಂದರೆ ಫ್ರಂಟ್ ಸೈಡ್ಗೆ ನಾನು ಸೀರೆನ ತೊಗೋತಾ ಇದ್ದೀನಿ. ಇವಾಗ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇಲ್ಲಿಂದಲೇ ನಾವೇನು 8 chainಗಳನ್ನ ಹಾಕ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ದಾರನ ಹಾಕಿ ದಾರ ತೆಗೆದ್ರೆ 3 loops ಆಗುತ್ತೆ. ಸೊ ಈ 3 loopಿಂದ ದಾರನ ಹೊರಗಡೆ ತಗೋಬೇಕು, ಅಂದರೆ ಹಾಫ್ ಡಬಲ್ ಕ್ರೋಷೆನ ಮಾಡ್ಕೋಬೇಕು ನಾವು. ನೋಡಿ, ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳಿ, ಇನ್ಸರ್ಟ್ ಮಾಡಿ ದಾರ ತಗೊಂಡು 3 loops ಆಗಿದೆ. ಈ 3 loopಿಂದ ದಾರನ ಹೊರಗಡೆ ತಗೋಬೇಕು. ಸೊ ಇದಕ್ಕೆ ಹಾಫ್ ಡಬಲ್ ಕ್ರೋಷೆ ಅಂತ ಹೇಳ್ತೀವಿ. ಮತ್ತೆ ಇವಾಗ ಇನ್ನೂ ಒಂದು ಹಾಫ್ ಡಬಲ್ ಕ್ರೋಷೆ, ಮತ್ತು ಇನ್ನೂ ಒಂದು ಹಾಫ್ ಡಬಲ್ ಕ್ರೋಷೆ, ಒಟ್ಟು ಇಲ್ಲಿ 4 half double crochetಗಳನ್ನ ಮಾಡ್ಕೋಬೇಕು.
ಯಾಕಂದರೆ ಒಂದು ಟೂ ಚೈನ್ ಹಾಕಿ ಈ ಕಡೆ ಲಾಕ್ ಮಾಡಿದ್ವಿ ಅಲ್ವಾ, ಸೊ ಅದನ್ನು ಕೂಡ ಒಂದು ಹಾಫ್ ಡಬಲ್ ಕ್ರೋಷೆ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಹಾಗಾಗಿ ನಾಲ್ಕು ಹಾಫ್ ಡಬಲ್ ಕ್ರೋಷೆಗಳನ್ನ ಹಾಕ್ಕೊಂಡು ಇವಾಗ ನಾನು ಬೀಡ್ನ ಹಾಕೋತಾ ಇದ್ದೀನಿ. ಬೀಡ್ನ ಹಾಕಿ ಬೀಡ್ನ ಇಲ್ಲೂ ಕೂಡ ಅಷ್ಟೇ ಲಾಕ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ನಾನು ಇಲ್ಲೇನು 8 ಚೈನ್ಗಳನ್ನ ಹಾಕ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 2 ಸೈಜ್ ಬೀಡ್ನ ನಾನು ತೊಗೊಂಡಿರೋದು, ಬೇಸ್ ಲೈನ್ಗೆ ಹಾಕಿರೋದು ಸ್ವಲ್ಪ ದೊಡ್ಡ ಸೈಜ್ ಬೀಡು. ಇಲ್ಲಿ ಆರ್ಚ್ಗೆ ನಾನು ಯೂಸ್ ಮಾಡ್ತಾ ಇರೋದು ಬಂದು ಸಣ್ಣ ಬೀಡು. ಸೊ ಬೇಸ್ ಲೈನ್ಗೆ ದೊಡ್ಡ ಬೀಡ್ನ ತೊಗೊಂಡಿದ್ದೀನಿ, ಆರ್ಚ್ಗೆ ನಾನು ಸಣ್ಣ ಬೀಡ್ನ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಎರಡೂ ಕಡೆ ಒಂದೇ ಥರ ಸೈಜ್ ಬೀಡ್ನ ನೀವು ತೊಗೋಬೋದು. ಮತ್ತು ಇವಾಗ ಇನ್ನೂ ಒಂದು ಬೀಡ್ನ ಹಾಕೋತಾ ಇದ್ದೀನಿ. ಬೀಡ್ನ ಹಾಕಿ ಬೀಡ್ನ ಇವಾಗ 8 ಚೈನ್ ಏನು ಹಾಕಿದ್ವಿ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಈ ಕಡೆ ಇನ್ನೂ ಸ್ವಲ್ಪ ದಾರ ಇದೆ ಅಲ್ವಾ, ಇಲ್ಲಿಗೆ ನಾನು 5 ಹಾಫ್ ಡಬಲ್ ಕ್ರೋಷನ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ 4 ಅಷ್ಟೇ ಮಾಡ್ಕೊಂಡಿದ್ದೆ, ಯಾಕಂದರೆ 2 ಚೈನ್ ಹಾಕಿ ನಾವು ಲಾಕ್ ಮಾಡಿದ್ವಿ ಅಲ್ವಾ, ಸೊ ಅದನ್ನು ಕೂಡ ಒಂದು ಹಾಫ್ ಡಬಲ್ ಕ್ರೋಷೆ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಹಾಗಾಗಿ 4 ಹಾಫ್ ಡಬಲ್ ಕ್ರೋಷೆ, 1 2 ಚೈನ್, ಇದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಕೌಂಟ್ ಮಾಡಿಕೊಂಡ್ರೆ 5 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಎಂಡಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಡೈರೆಕ್ಟಾಗಿ 5 ಹಾಫ್ ಡಬಲ್ ಕ್ರೋಷೆಯನ್ನು ಮಾಡ್ಕೋತಾ ಇದ್ದೀನಿ. ನೋಡಿ, ಸೂಜಿ ಮೇಲೆ ಒಂದ್ಸತಿ ದಾರ ತೊಗೊಂಡ್ರೆ 3 ಲೂಪ್ ಆಗುತ್ತೆ. 3 ಲೂಪಿಂದನು ನೀಡಲ್ನ ಹೊರಗಡೆ ತಗೋಬೇಕು. ಸೊ ಡಬಲ್ ಕ್ರೋಷೆ ಅಂದರೆ 2 ರಲ್ಲಿ 1 ಮಾಡ್ತೀವಿ. ಸೊ ಹಾಫ್ ಡಬಲ್ ಕ್ರೋಷೆ ಅಂತ ಅಂದರೆ ಡೈರೆಕ್ಟಾಗೇ 3 ಲೂಪಿಂದ ಹೊರಗಡೆ ಬರೋದು. 5 ಹಾಫ್ ಡಬಲ್ ಕ್ರೋಷೆ, 5ನೇ ಹಾಫ್ ಡಬಲ್ ಕ್ರೋಷೆ ನಾನು ಮಾಡ್ಕೋತಾ ಇದ್ದೀನಿ. ಸೊ ಆದಷ್ಟು ನೀಟಾಗೇ ವರ್ಕ್ ಮಾಡ್ಕೊಳ್ಳಿ. ನೋಡಿ, 5 ಹಾಫ್ ಡಬಲ್ ಕ್ರೋಷೆ ಆದಮೇಲೆ ಈ ಥರ ಬರುತ್ತೆ ಆರ್ಚು. ಇವಾಗ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೋಬೇಕು ನಾವು. ನೋಡಿ, ಒಂದು ಮೇಲ್ಗಡೆ ದೊಡ್ಡ ಸಣ್ಣ ಬೀಡು, ಕೆಳಗಡೆ ದೊಡ್ಡ ಬೀಡು, ಈ ರೀತಿ ನಾವು ಮೆಷರ್ ಮಾಡ್ಕೋಬೇಕು ಆರ್ಚ್ ಎಲ್ಲಿಗೆ ರೀಚ್ ಆಗುತ್ತೆ ಅಂತ ಹೇಳಿ ಸ್ಯಾರಿಗೆ. ನೋಡಿ, ಈ ರೀತಿ ಮೆಷರ್ ಮಾಡಿಕೊಂಡು ಅಲ್ಲಿಗೆ ನಾವು ಸಿಂಗಲ್ ಕ್ರೋಷೆ ಹಾಕಿ ಆರ್ಚ್ನ ಎಂಡ್ ಮಾಡ್ಕೋಬೇಕು, ಅಂದರೆ ಆರ್ಚ್ನ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಕೆಳಗಡೆ ದೊಡ್ಡದು, ಮೇಲ್ಗಡೆ ಸಣ್ಣ ಬೀಡು, ಅಂದರೆ ಬೇಸ್ ಲೈನ್ಗೆ ದೊಡ್ಡ ಬೀಡ್ನ ಹಾಕ್ಕೊಂಡಿದ್ದೀನಿ, ಮೇಲ್ಗಡೆಗೆ ಸಣ್ಣ ಬೀಡ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇವಾಗ ನಾನು ಮತ್ತೆ 4 ಚೈನ್ನ ಹಾಕೋತಾ ಇದ್ದೀನಿ. ಸೊ ಇಲ್ಲಿ 4 ಚೈನ್ನ ಹಾಕ್ಕೊಳ್ಳೋದು ಕುಚ್ಚನ್ನ ಹಾಕ್ಕೊಳ್ಳೋದಕ್ಕೆ, 4 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ಇವಾಗ 2 ಚೈನ್ ಹಾಕೋಬೇಕು. ಫ್ರೆಂಡ್ಸ್, ಇಲ್ಲೇನು ನಾನು 2 ಚೈನ್ ಹಾಕ್ಕೊಂಡಿದ್ದೀನಿ ಅಲ್ವಾ, ನಿಮಗೆ ಬೇಕು ಅಂದರೆ ನೀವು 1 ಚೈನ್ ಕೂಡ ಹಾಕೋಬೋದು. 1 ಚೈನ್ ಹಾಕಿ ಲಾಕ್ ಮಾಡಿ ಆಮೇಲೆ ಬೀಡ್ಸ್ನ ಕೂಡ ನೀವು ಹಾಕೋತಾ ಹೋಗ್ಬೋದು. ನಾನು ಇಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿ ಬೀಡ್ಸ್ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ನಿಮ್ಗೆ ಏನಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇದೆ. ನಿಮಗೆ ಯಾವ ರೀತಿ ಕ್ಲಾಸ್ನ ಕನ್ವೀನಿಯಂಟ್ ಅನಿಸುತ್ತೋ ಆ ಕ್ಲಾಸ್ನ ನೀವು ಚೂಸ್ ಮಾಡ್ಕೋಬೋದು. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ, ಅಲ್ಲೂ ಕೂಡ ಅಷ್ಟೇ ನೀವು ನನ್ನ ಡಿಸೈನ್ಸ್ನ ನೋಡ್ಕೋಬೋದು. ಹಾಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಜೊತೆಗೆ ಫೇಸ್ಬುಕ್ನ ಪೇಜ್ನ ಲಿಂಕ್ ಕೂಡ ಇರುತ್ತೆ, ಸೊ ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ನೋಡಿ, ಬೀಡ್ನ ಲಾಕ್ ಮಾಡ್ತಾ ಇದ್ದೀನಿ, ಅಂದರೆ ಬೀಡ್ನ ಲಾಕ್ ಮಾಡಿ ನಾನು ಸೀರೆಗೆ ಲಾಕ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ನಾನು ಸೀರೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಸ್ಟ್ರೈಟಾಗಿ ನೋಡ್ಕೋಬೇಕು ಫಸ್ಟ್ ಬೀಡ್ ಎಲ್ಲಿಗೆ ಬರುತ್ತೆ ಅಂತ. ಆದಷ್ಟು ಬೀಡ್ನ ಹಾಕಬೇಕಾದ್ರೆ ನಾವು ಸ್ವಲ್ಪ ಕೇರ್ಫುಲ್ ಆಗೇ ಹಾಕೋಬೇಕು, ಯಾಕಂದರೆ ಒಂದು ಸ್ವಲ್ಪ ಮುಂದೆ ಏನಾದರೂ ನಾವು ಬೀಡ್ನ ಲಾಕ್ ಮಾಡ್ಕೊಂಡ್ವಿ ಅಂದರೆ ಬೇಸ್ ಲೈನು ಕಂಪ್ಲೀಟಾಗಿ ಹಾಳಾಗ್ಬಿಡುತ್ತೆ, ಅಂದರೆ ಸೀರೆ ಕಂಪ್ಲೀಟಾಗಿ ಸುಕ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಎಲ್ಲಿಗೆ ರೀಚ್ ಆಗುತ್ತೆ ಬೀಡ್ನ ನಾವು ನೋಡಿಕೊಂಡು ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಇಲ್ಲಿ ಪಿಕೋ ಸ್ಟಿಚ್ ಏನಿದೆ ಅಲ್ವಾ, ಇದಕ್ಕೆ ಯಾವುದೇ ಕಾರಣಕ್ಕೂ ನೀಡಲ್ನ ಟಚ್ ಮಾಡಬೇಡಿ. ನೀಡಲ್ನ ಇನ್ ಕೇಸ್ ನೀವು ಟಚ್ ಮಾಡಿದ್ರೆ ಎಳ್ಕೊಂಬಿಡುತ್ತೆ ಪಿಕೋ, ಆವಾಗ ಕೂಡ ಅಷ್ಟೇ ಸೀರೆ ಸುಕ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ಬೀಡ್ನ ಹಾಕಿ ಬೀಡ್ನೂ ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ 8 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಇಲ್ಲಿ ಬೇಕು ಅಂದರೆ ನೀವು 10 ಚೈನ್ ಕೂಡ ಹಾಕೋಬೋದು, 8 ಇಲ್ಲ ಅಂದರೆ 10 ಚೈನು. ನಾನು ತೊಗೊಂಡಿರೋ ಬೀಡ್ಗೆ 8 ಚೈನು ಇಲ್ಲ 10 ಚೈನ್ ಕೂಡ ಹಾಕೋಬೋದು. ಇನ್ ಕೇಸ್ ನೀವು ಇನ್ನೂ ಸಣ್ಣ ಬೀಡ್ನ ತೊಗೊಂಡ್ರೆ ಇಲ್ಲಿ 8 ಚೈನ್ ಹಾಕೋ ಜಾಗದಲ್ಲಿ ನೀವು ಕಡಿಮೆ ಹಾಕೋಬೇಕಾಗುತ್ತೆ. ಇನ್ನೂ ದೊಡ್ಡ ಬೀಡು ಅಂದರೆ ಕ್ರಿಸ್ಟಲ್ ಬೀಡು ಈ ಥರ ಬೀಡ್ಸ್ನ ನೀವು ತೊಗೊಂಡಾಗ ಇಲ್ಲಿ ನಾವೇನು 8 ಚೈನ್ ಹಾಕೋತಾ ಇದ್ದೀವಿ ಅಲ್ವಾ, ಅಲ್ಲಿ ಜಾಸ್ತಿ ಹಾಕೋಬೇಕಾಗತ್ತೆ, ಅಂದರೆ 12 ಚೈನು ಇಲ್ಲ 14 ಚೈನು ಈ ಥರ ಹಾಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ಚೈನ್ ಕೌಂಟ್ ಯಾವ ಥರ ಹೇಳಿದೆ ಅಂತ ಅಂದರೆ, ನಾನು ಯೂಸ್ ಮಾಡಿರೋ ಬೀಡ್ನ ಸೈಜ್ಗೆ ಇಲ್ಲಿ ಚೈನ್ ಕೌಂಟ್ ನಾನು ಹೇಳಿರೋದು. ನೋಡಿ, 8 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ಮತ್ತೆ 2 ಚೈನ್ ಹಾಕಿ ನಾನು ಇಲ್ಲಿ 2 ಚೈನ್ನ ಲಾಕ್ ಇತ್ತಲ್ವಾ, ಇದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ.
ಇವಾಗ ಮತ್ತೆ ನಾನು ಸೀರೆನ ರಿವರ್ಸ್ ಮಾಡ್ಕೋತಾ ಇದ್ದೀನಿ. ರಿವರ್ಸ್ ಮಾಡಿಕೊಂಡು ಇಲ್ಲೇನು ನಾವು 8 ಚೈನ್ ಹಾಕ್ಕೊಂಡಿದ್ವಿ ಅಲ್ವಾ, ಇದರೊಳಗಡೆಗೆ ಹಾಫ್ ಡಬಲ್ ಕ್ರೋಷಿಯನ ಮಾಡ್ಕೋತೀನಿ. ಹಾಫ್ ಡಬಲ್ ಕ್ರೋಷೆಗಳು ಅಷ್ಟೇ, ತೀರಾ ಟೈಟಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಫ್ರೀ ಹ್ಯಾಂಡೆಡಾಗಿ ಮಾಡ್ಕೊಳ್ಳಿ, ಫ್ರೀ ಹ್ಯಾಂಡಲ್ ಇರಬೇಕು. ಯಾವುದೇ ಕಾರಣಕ್ಕೂ ನೀಡಲ್ನು ನಾವು ದಾರನ ಹ್ಯಾಂಡಲ್ ಮಾಡಬೇಕಂದ್ರೆ ಸ್ವಲ್ಪ ಫ್ರೀ ಹ್ಯಾಂಡಲ್ಲಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ತೀರಾ ಈ ಕಡೆ ದಾರನೂ ಟೈಟು, ಈ ಕಡೆ ನೀಡಲ್ ಕೂಡ ಟೈಟಾಗಿ ಇಟ್ಕೊಂಡಾಗ ನಮಗೆ ಡಿಸೈನ್ ಅಷ್ಟು ನೀಟಾಗಿ ಬರೋದಿಲ್ಲ, ಚಿಕ್ಕ ಚಿಕ್ಕದಾಗಿ ಎಳ್ಕೊಂಡಿರೋ ಥರ ಗಂಟು ಗಂಟುಗಳು ಬೀಳೋ ಥರ ಕಾಣಿಸುತ್ತೆ. ಸೊ ಆದಷ್ಟು ಫ್ರೀ ಹ್ಯಾಂಡಲ್ಲಿ ವರ್ಕ್ನ ಮಾಡ್ಕೊಳ್ಳಿ. ನೋಡಿ ಇಲ್ಲಿ 4 ಹಾಫ್ ಡಬಲ್ ಕ್ರೋಷ ಆದಮೇಲೆ ಸಣ್ಣ ಬೀಡ್ಸ್ನ ನಾನು ತಗೋತಾ ಇದ್ದೀನಿ. ಸೊ ಇಲ್ಲಿ ಇವಾಗ ನಾನು ಯೂಸ್ ಮಾಡ್ತಾ ಇರೋ ಬೀಡ್ನ ಸೈಜ್ ಬಂದು 3 mm ಬೀಡ್ನ ತೊಗೊಂಡಿರೋದು. ಅದು ಬಿಟ್ಟರೆ ಕೆಳಗಡೆಗೆ ನಾವೇನು ಯೂಸ್ ಮಾಡ್ತಾ ಇದ್ವಿ ಅಲ್ವಾ, ಅದು 3.5 ಇಲ್ಲ 4 mm ಬರುತ್ತೆ ಬೀಡ್ ಅದು. ಸೊ ನೀವು ಬೀಡ್ನ ವೇರಿಯೇಷನ್ಸ್ ಅಲ್ಲಿ ಬಂಚಸ್ಸಲ್ಲಿ ಬರುತ್ತೆ ಬೀಡ್ನ ತೊಗೊಂಡಿರೋ ಬೀಡ್ಸ್ ಎಲ್ಲ ಬಂದು. ಸೊ ವೇರಿಯೇಷನ್ ಶಾಪ್ಗಳಲ್ಲೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಬೀಡ್ನ ಯಾವ ಸೈಜ್ ಯಾವ ಇದ್ರಲ್ಲಿ ಬರುತ್ತೆ ಅಂಥೇಳಿ. ಒಂದೊಂದು ಸ್ವಲ್ಪ ಸ್ವಲ್ಪ ಅಷ್ಟೇ ಸೈಜಲ್ಲಿ ವೇರಿಯೇಷನ್ಸ್ ಇರುತ್ತೆ. ಸೊ ಆದಷ್ಟು ಚೂಸ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಟ್ಕೊಳ್ಳಿ. ಅಂದರೆ ಚಿಕ್ಕದು ದೊಡ್ಡದು ಅನ್ನೋದನ್ನು, ಕೆಲವೊಂದು ಬೀಡು ನೀಡಲಲ್ಲಿ ಹೋಗುತ್ತೆ 10 ನೀಡದಲ್ಲಿ, ಕೆಲವೊಂದು ಬೀಡು ನೀಡಲಲ್ಲಿ ಹೋಗೋದಿಲ್ಲ. ಸೊ ಅದನ್ನು ಕೂಡ ಗಮನ ಇಟ್ಕೊಂಡು ಬೀಡ್ಸ್ನ ನೀವು ಚೂಸ್ ಮಾಡ್ಕೊಳ್ಳಿ. ನೋಡಿ ಈ ಕಡೆ ಜರುಗಿಸ್ಕೋಬೋದು ಈ ಥರ, ಇನ್ನೇನಾದರೂ ಜಾಗ ಅಲ್ಲಿ ಕಡಿಮೆ ಆಯಿತು ಅಂತ ಅಂದರೆ ಜರುಗಿಸ್ಕೊಂಡು ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲೇನು ನಾನು ಹಾಫ್ ಡಬಲ್ ಕ್ರೋಷೆ ಮಾಡ್ತಾ ಇದ್ದೀನಿ ಅಲ್ವಾ, ಸೊ ಇಲ್ಲಿ ಬೇಕಂದರೆ ನೀವು ಡಬಲ್ ಕ್ರೋಷೆ ಕೂಡ ಮಾಡ್ಕೋಬೋದು. ಸೊ ಡಬಲ್ ಕ್ರೋಷೆ ಮಾಡಿಕೊಂಡ್ರೆ ಇಲ್ಲಿ ಸ್ಟಿಚಸ್ ಬಂದು ಸ್ವಲ್ಪ ಬ್ರಾಡಾಗಿ ಕಾಣಿಸುತ್ತೆ. ಸ್ವಲ್ಪ ಸ್ವಲ್ಪ ಬ್ರಾಡಾಗಿ ಬೇಕು ಅಂದರೆ ನೀವು ಡಬಲ್ ಕ್ರೋಷೆಗಳನ್ನ ಮಾಡ್ಕೋಬೇಕು. ಸೊ ನನಗೆ ಬ್ರಾಡಾಗಿ ಬೇಡ, ಸ್ವಲ್ಪ ಚಿಕ್ಕ ಚಿಕ್ಕದಾಗೇನೇ ಇರಲಿ ಅಂದರೆ ಹಾಫ್ ಡಬಲ್ ಕ್ರೋಷೆನ ಮಾಡ್ಕೋಬೋದು. ಇನ್ನೂ ಚಿಕ್ಕದು ಬೇಕು ಅಂದರೆ ಬರೀ ಸಿಂಗಲ್ ಕ್ರೋಷೆಗಳನ್ನ ಮಾಡ್ಕೋಬೋದು. ಅಂದರೆ ಸಿಂಗಲ್ ಕ್ರೋಷೆ ಅಂದರೆ ಬರೀ ಲಾಕ್ಸ್ನ ಕೂಡ ನೀವು ಮಾಡ್ಕೋಬೋದು. ನೋಡಿ 5 ಹಾಫ್ ಡಬಲ್ ಕ್ರೋಷೆನ ನಾನು ವರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನು ಈ ರೀತಿ ನೋಡ್ಕೋಬೇಕು ಎಲ್ಲಿಗೆ ಬರುತ್ತೆ ಅಂತ, ಎಲ್ಲಿಗೆ ರೀಚ್ ಆಗುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಷೆ ಹಾಕಿ ನಾವು ಲಾಕ್ ಮಾಡ್ಕೋಬೇಕು. ಸೊ ನೋಡಿ 2 ಆರ್ಚ್ಗಳು ಕಂಪ್ಲೀಟ್ ಆಗಿದೆ, ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಮೇಲ್ಗಡೆ ಆರ್ಚ್ಗೆ ಹಾಕಿರೋ ಬೀಡ್ ಕೂಡ ಅಷ್ಟೇ, ಕರೆಕ್ಟಾಗಿ ಆರ್ಚ್ನ ಮಿಡಲ್ಗೆ ಬರಬೇಕು. ಆ ರೀತಿ ನಾವು ವರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ 2 ಆರ್ಚ್ ಕಂಪ್ಲೀಟ್ ಆಗಿದೆ. ಇಲ್ಲಿ 4 ಚೈನ್ನ ಗ್ಯಾಪ್ಗೆ ಕುಚ್ಚುಗಳನ್ನ ಹಾಕ್ಕೊಳ್ಳೋದು, ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕೂಡ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ ನಾನು 150 ದಾರ ತೊಗೊಂಡಿದ್ದೀನಿ. ಸೊ ಇಲ್ಲಿ 2 ಆರ್ಚ್ಗಳನ್ನ ಮಧ್ಯೆ ನಾವೇನು 4 ಚೈನ್ನ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ಕುಚ್ಚುಗಳನ್ನ ಹಾಕ್ಕೊಳ್ಳೋದು. ಸೊ ಇವತ್ತಿನ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತಂದರೆ 500-650 ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಫ್ರೆಂಡ್ಸ್ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಿಂದ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆಯೇ ನೀವೇನಾದರೂ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಡೀಟೇಲ್ಸ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು.